ಯಾವನೋ ಒಬ್ಬ ತನ್ನ ಕೈಯೊಳಗೆ ಬ್ರೀಫ್ ಕೇಸ್ ಹಿಡ್ಕೊಂಡು ಮನೆ ಮುಂದೆ ಬಂದು ನಿಂತಂತ. ಭಾಳ ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡಿದ್ದ, ಕೈಯೊಳಗೆ ಬ್ರೀಫ್ ಕೇಸ್. ಮನೆಯೊಳಗಿರುವ ತಾಯಿ ಹೊರಗೆ ಬಂದು ನೋಡ್ತಾಳೆ, ಮನೆಯ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನೆ. ಯಾರು ನೀವು ಅಂತ ಕೇಳಿದ್ಲು. ಮಾಮ ಅಂದ ಅವ. ಮಾಮ ಅಂದಾಗ ಆ ತಾಯಿ ತಿಳ್ಕೊಂಡ್ಲು, ಬಹುಶಃ ನಮ್ಮ ಯಜಮಾನರಿಗೆ ಮಾಮ ಇರಬೇಕು, ಹೊಸದಾಗಿ ಲಗ್ನ ಆಗಿ ಬಂದಿದ್ಲಾಕಿ. ಬರ್ರಿ ಒಳಗಡೆ ಬರ್ರಿ. ಅವ ದೊಡ್ಡ ಆಫೀಸರ್ ಇದ್ದ, ಅಪರೂಪದ ಮನೆ, ಮನೆಯೊಳಗೊಂದು ಗೆಸ್ಟ್ ಹೌಸ್. ಈತನನ್ನು ಕರ್ಕೊಂಡು ಹೋಗಿ ಆ ಗೆಸ್ಟ್ ಹೌಸ್ ಕೊಡ್ತಾಳೆ. ಅವ ಆರಾಮ್ ಮುಖ ತೊಳಿತಾನೆ. ಅವನಿಗೆಲ್ಲ ಉಪಚಾರ, ಕಾಫಿ ಟೀ ಮತ್ತೊಂದು ಮಗದೊಂದು ಎಲ್ಲ ಆಯಿತು. ಆಫೀಸಿನ ಕೆಲಸ ಮುಗಿಸ್ಕೊಂಡು ಯಜಮಾನರು ಬಂದರು. ಗೆಸ್ಟ್ ಹೌಸಿನ ಬಾಗಿಲು ತೆಗೆದಿತ್ತು. ಯಾರು? ಮಾಮ ಬಂದಾರೆ ಅಂದ್ಲು. ಪಾಪ ಅವ ತಿಳ್ಕೊಂಡ, ಆಕೆಗೆ ಸೋದರ ಮಾವ ಇರಬೇಕು ಅಂಥೇಳಿ. ನೋಡಿ, ತಿಳುವಳಿಕೆ ಅನ್ನೋದು ತಪ್ಪಿದ್ರಿಟ್ಟು ಗದ್ದಲಕ್ಕೆ ಬೀಳ್ತದ. ನಿಮಗೆ ಹೇಳ್ತೇನೆ, ಅವ ದಿನಾಲು ಗೆಸ್ಟ್ ಹೌಸಿನೊಳಗೆ ಉಳ್ಕೊಂಡ. ನಿತ್ಯ ಸ್ನಾನ, ಆರಾಮ್ ಊಟ, ನಾಷ್ಟ, ಚಾ ಪಾಣಿ, ಏನ್. ಒಂದು ದಿನ ಕಳೀತು, ಎರಡು ದಿನ ಕಳೀತು, ವಾರ ಕಳೀತು, ತಿಂಗಳು ಕಳೀತು, ಮೂರು ತಿಂಗಳಾದರೂ ಜಗ ಖಾಲಿ ಮಾಡಲಿಲ್ಲ ಅವ. ಆರಾಮ್ ಇಂಥದ್ದು ಸಿಕ್ಕರು ಬಿಡೋರು ಯಾರಾದ್ರೆ ಈ ಜಗತ್ನಾಗ? ಯಾರೋ ಬೋರ್ಡ್ ಹಾಕಿದ್ರಂತಲ್ರಿ, ನಮ್ಮ ಹೋಟೆಲಲ್ಲಿ ಯಾರೇ ಬಂದು ಏನೇ ತಿಂದು ಹೋದರೂ ಕೂಡ ನಿಮ್ಮಿಂದ ನಾವು ಬಿಲ್ ತೆಗೆದುಕೊಳ್ಳುವುದಿಲ್ಲ, ನಿಮ್ಮ ಮೊಮ್ಮಕ್ಕಳ ಕಡೆಯಿಂದ ತೆಗೆದುಕೊಳ್ಳುತ್ತೇವೆ. ಹಿಂಗೆ ಬೆಂಗಳೂರಾಗ ಬೋರ್ಡ್ ಹಾಕಿದ್ರು. ಈ ಖಾಲಿ ಪೋಲಿ ಓಡಾಡುವಂಥ ಮೈಗಳ್ರ ಕಂಪ್ನಿ ಬೋರ್ಡ್ ನೋಡಿ ಇಂಥ ಹೋಟ್ಲು ಸಿಕ್ಕರೆ ಇನ್ನೇನು ಅಂತ ತಿಳ್ಕೊಂಡು ಒಳಗೆ ಹೊಕ್ಕೊಂಡ್ರು. ಏನೇನದ ಎಲ್ಲದು ಡಬಲ್ 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 ಹೊಡೆದ್ರು. ಇನ್ನೇನು ಹೊಡೆದು ಎದ್ದು ಹೋಗಬೇಕು. ಅವ ಸಪ್ಲೈ ಮಾಡಿದ, ಬಿಲ್ ತಂದು ಮುಂದಿಟ್ಟ. ಅವ ಅಂದ, ಇದ್ಯಾಕೆ, ಇದು ಯಾಕೋ ನನಗೆ ಗೊತ್ತಿಲ್ಲ, ನಮ್ಮ ಮಾಲಕರು ಕೊಟ್ಟಾರ, ನಾ ಕೊಟ್ಟೀನಿ, ಏನು ಕೇಳೋದಿದ್ರೆ ಅವ್ರನ್ನ ಕೇಳಬೇಕು. ಇವರು ಬಿಲ್ ತೊಗೊಂಡೋಗಿ ಟೇಬಲ್ ಮೇಲೆ ಇಟ್ಟು, ಏನ್ರೀ ಹೆಂಗೇನು ನೀವು ಹೋಟೆಲ್ ನಡೆಸೋ ಪದ್ಧತಿ, ಹೊರಗೆ ನೋಡಿದರೆ ಬೋರ್ಡ್ ಹಾಕೀರಿ, ಯಾರೇ ಬಂದು ಏನೇ ತಿಂದು ಹೋದರೂ ಕೂಡ ಅವ್ರ ಕಡೆಯಿಂದ ನಾವು ಬಿಲ್ ತೊಗೊಳ್ಳೋದಿಲ್ಲ, ಅವರ ಮೊಮ್ಮಕ್ಕಳ ಕಡೆಯಿಂದ. ಓಕೆ, ಒಪ್ಪುವ ಮಾತೇ. ಯಪ್ಪ, ಇದು ನಿಮ್ಮ ಬಿಲ್ ಅಲ್ಲ, ಹಿಂದಕ್ಕೆ ನಿಮ್ಮ ಮುತ್ಯಾಗಳು ತಿಂದಿದ್ದು ಈ ಕೊಡ್ರಿ ಅಂದ. ಹಿಂದಕ್ಕೆ ನಿಮ್ಮ ಮುತ್ಯಾಗಳು ತಿಂದಿತ್ತು ನೋಡ್ರಿ, ಇದು ನಿಮ್ಮದಲ್ಲ, ನಿಮ್ಮದು ಮತ್ತೆ ನಿಮ್ಮ ಮೊಮ್ಮಕ್ಕಳು ಕೂಡ ಇಸ್ಕೋತೀವಿ ನಾವು, ಅಮ್ಮ ಹೊಸಲು ಕರ್ತೆ. ಬಹಳ ವಿಚಿತ್ರ ಅಂದರೆ, ಮೊದಲೇ ಮೈಗಳರು ಕಿಸೆ ಖಾಲಿ, ಏನೋ ಇಲ್ಲ, ಬಿಡ್ತಾರೆ ಹೆಂಗೆ ಅವ್ರು. ಮತ್ತು ಮುಂದೆ ಒಂದು ದಿನ ತಿಂದಿದ್ದಕ್ಕೆ ಮೂರು ತಿಂಗಳ ಮುಸುರಿ ತಿಕ್ಕಾಕ ಒಳಗಿಟ್ಕೊಂಡ್ರಿ ಇವ್ರನ್ನ, ಮೈ ಮೇಲೆ ಹುಟ್ಟಿದ್ದು ಎಲ್ಲ ಬಿಚ್ಚಿ. ಯಾಕಂದ್ರೆ ಒಬ್ಬೊಬ್ಬರು ಅಟ್ಟಟ್ಟು ಬಿಲ್ಲು ಮಾಡಿದ್ರು, ಪುಕ್ಕಟ್ಟೆ ಅಂದುಗಳು ನನಗೂ ಇರಲಿ ನಮ್ಮ ಅಪ್ಪಗೂ ಇರಲಿ. ಹಾಗೆ ಈ ಜಗತ್ತಿನೊಳಗೆ ಫ್ರೀ ಆದರೆ ಎಲ್ಲದು ಹಿಂಗೆ. ಇವತ್ತಿನ ದುನಿಯಾದೊಳಗೆ ನಡೆದಿದ್ದೇನು, ಅಕ್ಕಿ ಫ್ರೀ, ಬ್ಯಾಳಿ ಫ್ರೀ, ಎಣ್ಣೆ ಫ್ರೀ, ಲಗ್ನ ಮಾಡಿಕೊಂಡ್ರೆ ತಾಳಿ ಫ್ರೀ, ಉಟ್ಕೊಳಕ್ಕೆ ಬಟ್ಟೆ ಫ್ರೀ, ಹೊಸದಾಗಿ ಮೊದಲನೇ ಬಾಣೆತನ ಆದರೆ ಆಸ್ಪತ್ರೆಯೊಳಗೆ ಕಿಟ್ ಸಹಿತ ಫ್ರೀ. ಮತ್ತು ಹೆಣ್ಣು ಹುಟ್ಟಿದ್ರೆ ಅದಕ್ಕೆ ಲಕ್ಷಗಟ್ಟಲೆ ಅದು ಫ್ರೀ, ಎಲ್ಲ ಫ್ರೀ ಆದಮೇಲೆ ಈ ಜಗತ್ತಿನಾಗ ನಾವು ಮಾಡೋದು ಏನದ ಹೇಳು. ಇದು ಅಲ್ಲ, ಇದು ಬದುಕಿನ ರೀತಿಯೇ ಅಲ್ಲ. ನಮ್ಮನ್ನಾಳುವಂಥ ನಾಯಕರು ನಮ್ಮ ದಿಕ್ಕನ್ನು ತಪ್ಪಿಸ್ತಾರೆ ಜೀವನದೊಳಗೆ. ಕಾಯಕವೇ ನಮ್ಮ ನಾಯಕನಾಗಬೇಕು ಅನ್ನೋದು ಅದು ಶರಣ ಧರ್ಮದ ಸಿದ್ಧಾಂತ. ಅದು ಕಾಯಕಷ್ಟವೇ ಜೀವನದ ನಿಜವಾಗಿರುವಂಥ ಅರಿವು ಅನ್ನುವಂಥ ಮಾತುಗಳನ್ನು ಎಲ್ಲ ಮಹಾತ್ಮರು ಹೇಳ್ತಾರೆ. ವಿಚಾರ ಮಾಡುವಂಥ ಮಾತು. ನೀವು ಕುರಾನ್ ತಗೊಳ್ರಿ, ಬೈಬಲ್ ತಗೊಳ್ರಿ, ಗ್ರಂಥ ಸಾಹೇಬ್ ತಗೊಳ್ರಿ, ವಚನ ಸಾಹಿತ್ಯ ತಗೊಳ್ರಿ, ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡ್ರಿ, ಎಲ್ಲ ಧರ್ಮ ಗ್ರಂಥಗಳ ಒಟ್ಟು ಸಾರ ಕಾಯ ಕಷ್ಟವನ್ನು ಮಾಡಿ ಇಬಾದತ್.
ಭಗವಂತನ ಆ ಅಪರೂಪವಾಗಿರುವಂಥ ಆಜ್ಞೆಯನ್ನು ಪಾಲಿಸಿ ಈ ಜಗತ್ತಿನೊಳಗೆ ಉತ್ತಮ ಬದುಕನ್ನು ಕಳೆದು ಹೋಗಲೇಬೇಕು. ಅದು ಜೀವನದ ನಿಜವಾದ ಗುರಿ. ಅದು ಇವ ಆರಾಮ ಉಳ್ಕೊಂಡ 3 ತಿಂಗಳಾಯಿತು. ಒಂದು ದಿನ ಗಂಡ ಹೆಂಡತಿಯನ್ನು ಕೇಳಿದ, ಅಲ್ಲ ನಿಮ್ಮ ಮಾವ ಬಂದು 3 ತಿಂಗಳಾಯ್ತು, ಇನ್ನೇನು ಹೋಗಂಗ ಅವ ಕಾಣಂಗಿಲ್ಲ, ಅವನ ಸಮಾಧಿ ಇಲ್ಲೇ ಆಗಂಗೆ ಕಾಣುತ್ತದ, ಆರಾಮ ಎಸಿ ರೂಮಿನೊಳಗೆ ಗಪ್ಪನ ಕುಂತಾನ, ಏನಿದು ವಿಚಿತ್ರ ಅಂತ ಕೇಳಿದ್ರೆ ಅವಾಗ ಆಕೆ ಅಂದ್ಲು, ಅವ ನನಗೆ ಮಾಮ ಅಲ್ಲ. ಮತ್ತು ಯಾರಿಗೆ ಮಾಮ ಅಂತ ಕೇಳಿದ ಅವ, ನಾನು ನಿಮ್ಮ ಮಾಮ ಅಂತ ನಾ ತಿಳ್ಕೊಂಡೀನಿ ಅಂತ ಆಕೆ ಅಂದ್ಲು. ಅವ ನನಗೂ ಮಾಮ ಅಲ್ಲ, ಮತ್ತು ಅವ ಯಾರಿಗೆ ಮಾಮ, ಹೋಗಿ ಕೇಳೇ ಬಿಡೋಣ ಅಂತ ಒಳಗಡೆ ರೂಮಿನೊಳಗೆ ಆರಾಮ ಟಿ ವಿ ಹಚ್ಕೊಂಡು ಕೂತಿದ್ದವ. ಗಂಡ ಹೆಂಡತಿ ಇಬ್ಬರು ಬಂದು, ನೀ ಯಾರಿಗೆ ಮಾಮ ಅಂತ ಕೇಳಿದ್ರ, ಅವ ಹೇಳಿದ್ನಂತ, ನನ್ನ ಹೆಸರ ಮಾಮ, ನಾ ಯಾರಿಗೂ ಮಾಮ ಅಲ್ಲ, ನಾ ಯಾವಾಗ ಬರ್ತೀನೋ ಯಾವಾಗ ಹೋಗ್ತೀನೋ ಗೊತ್ತೇ ಇಲ್ಲ. ಹೇಳ್ದ ಕೇಳ್ದ ಹೆಂಗೆ ಒಳಗೆ ಬಂದ, ಅಜ್ಞಾನದಿಂದ ಹೆಂಗೆ ಅವನನ್ನು ಸ್ವಾಗತ ಮಾಡಿಕೊಂಡಾರ, ಹಂಗೆ ಸಹಜ. ಅದು ಸುಖವೇ ಬರಲಿ ಅದು ದುಃಖವೇ ಬರಲಿ, ಅದನ್ನು ಸ್ವಾಗತ ಮಾಡಿ ಇರಬೇಕು. ಅವ 3 ತಿಂಗಳಾದ ಮೇಲೆ ವಿಚಾರ ಮಾಡಿ ಹಂಗೆ ಅವ ಹೊರಗೆ ಹೋದ್ನಲ್ಲ, ಹಂಗೆ ನಮ್ಮ ಬದುಕಿನೊಳಗೂ ಕೂಡ ದುಃಖ ಅನ್ನೋದು ಅದು ಜ್ಞಾನದ ಅರಿವಿನ ಮೂಲಕ ತಾನೇ ದೂರ ಆಗ್ತದೆ. ಅದಕ್ಕಾಗಿ ಬಲ್ಲವರು ಹೇಳಿದರು, ಹೋಗುತ್ತ ಬರುತ್ತಲಿರುವವು ಎರಡು, ಸುಖ ಮತ್ತು ದುಃಖ. ಹೋದ ಮೇಲೆ ಬರದೇ ಇರುವವು ಎರಡದಾವ. ಹೋದ ಮೇಲೆ ಬರದೇ ಇರುವವು ಎರಡದಾವ. ಅವು ಯಾವು ಅಂದ್ರೆ, ಒಂದು ಮಾನ, ಇನ್ನೊಂದು ಪ್ರಾಣ. ಒಂದು ಮಾನ, ಇನ್ನೊಂದು ಪ್ರಾಣ. ಇನ್ನೆರಡದಾವ, ಬಂದ ಮೇಲೆ ಹೋಗದೇ ಇರುವವು ಕೀರ್ತಿ ಮತ್ತು ಅಪಕೀರ್ತಿ. ಇವನು ಬರೆದಿಟ್ಟುಕೊಳ್ಳೋದ್ರಿ ಜೀವನದೊಳಗೆ. ತಂದೆ ತಾಯಿ ಹೋಗಿದ್ದಾರೆ, ಮುಕ್ತಾಯಿ ವ್ಯಥೆ ಪಡ್ತಾ ಇದ್ದಾಳೆ. ದುಃಖಿಯಾಗಿರುವಾಗ ಅರಿವುಳ್ಳ ಅಜಗಣ್ಣ ತಂಗಿಗೆ ಹೇಳ್ತಾನೆ, ಹುಚ್ಚಿ, ಹುಟ್ಟಿದ ಜೀವ ಒಂದು ದಿನ ಸಾಯಲೇಬೇಕು, ಕಟ್ಟಿದ ಕಟ್ಟಡ ಮನೆ ಒಂದು ದಿನ ಬೀಳಲೇಬೇಕು, ಚಿಗುರಿರುವಂತ ಯಾವುದೇ ಒಂದು ಬಳ್ಳಿ ಒಂದು ಸಸಿ ಒಂದು ದಿನ ಒಣಗಲೇಬೇಕು, ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಇದು ಸೃಷ್ಟಿಯ ನೇಮ ತಂಗಿ, ಸೃಷ್ಟಿಯ ನೇಮ. ಅದಕ್ಕಾಗಿ ವ್ಯಥೆ ಪಡೋದು ಬೇಕಾಗಿಲ್ಲ, ದುಃಖ ಪಡೋದು ಬೇಕಾಗಿಲ್ಲ. ಪ್ರಸಂಗಗಳು ಬಂದಾಗ, ದುಃಖ ಆವರಿಸಿ ಬಂದಾಗ, ತಂಗಿ ಜೀವನದಲ್ಲಿ ಗಟ್ಟಿತನ ಬರಬೇಕು. ಮನಸ್ಸನ್ನು ಗಟ್ಟಿ ಮಾಡಿಕೊ, ಭಾವವನ್ನು ಗಟ್ಟಿ ಮಾಡಿಕೋ, ಭಕ್ತಿಯನ್ನು ಜೀವನದೊಳಗೆ ಹೆಚ್ಚು ಮಾಡಿಕೋ. ಜ್ಞಾನದ ಅರಿವಿನ ವಿಚಾರದಿಂದ ನಿನ್ನ ಹೆಸರಿಗೆ ತಕ್ಕಂತೆ ನೀನು ಸಾರ್ಥಕತೆಯ ಬದುಕನ್ನು ಕಳೀಬೇಕು ತಂಗಿ, ಗಟ್ಟಿಯಾಗಬೇಕು ಅಂದ ಅಜಗಣ್ಣ. ಅದಕ್ಕೆ ಇರಬೇಕು ನಮ್ಮ ಅಥಣೀಶರು ಜಗತ್ತಿನ ಜೀವಿಗಳನ್ನು ಎಚ್ಚರಿಸುವ ಸಲುವಾಗಿನೇ ಒಂದು ಅಪರೂಪವಾಗಿರುವಂಥ ಗೀತೆಯನ್ನು ರಚನೆ ಮಾಡಿದರು. ಮತ್ತೆ ಮತ್ತೆ ಕೇಳುವಂಥ ಗೀತೆ, ಅಪರೂಪವಾಗಿರುವಂಥ ಅರಿವಿನ ಎಚ್ಚರಿಕೆಯ ಗೀತೆ. ಮುಕ್ತಾಯಿ ಗಟ್ಟಿಯಾಗಬೇಕವ್ವ, ಸೃಷ್ಟಿಯ ಸಹಜವಾದ ಸತ್ಯಗಳನ್ನು ಒಪ್ಕೋಬೇಕು, ಹುಟ್ಟಿದವರು ಒಂದು ದಿನ ಸಾಯಲೇಬೇಕು, ಕಟ್ಟಿದ್ದು ಒಂದು ದಿನ ಬೀಳಲೇಬೇಕು. ತೈಲ ತೀರಿದಾಗ ದೀಪ ಅದು ಆರಲೇಬೇಕು ತಂಗಿ. ಅಪ್ಪ ಅವ್ವ ತೀರಿದ್ರು ಅಂತ ತಿಳ್ಕೊಂಡು ಚಿಂತೆ ಮಾಡಬೇಡ, ದುಃಖ ಮಾಡಬೇಡ. ಸೃಷ್ಟಿಯಲ್ಲಿ ದೇವನ ಭಾಷೆಯನ್ನು ಒಪ್ಪಿಕೊಳ್ಳಲೇಬೇಕು ಪ್ರತಿ ಮಾನವರು ಕೂಡ. ಅದಕ್ಕಾಗಿನೇ ಬಸವಣ್ಣನವರು ಬಹಳ ಚಂದ ಅಪ್ಪಣೆ ಕೊಟ್ಟರು, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ನೋಡ
ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗ ತಳೆದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವಾ 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 ಜಗತ್ತಿನಲ್ಲಿ ಎರಡೇ ಎರಡು ಭಾಷೆಗಳು, ನಾವು ತಿಳಿದಿರುವ ಭಾಷೆಗಳು 108, ಕನ್ನಡ, ಇಂಗ್ಲಿಷ್, ತಮಿಳು, ತೆಲುಗು, ಫ್ರೆಂಚ್, ಬೆಂಗಾಲಿ, ಗುಜರಾತಿ, ಉರ್ದು, ಹಿಂದಿ, ಏನೇನೋ ನಮ್ಮ ಭಾಷೆಗಳು. ಬಸವಣ್ಣನವರು 900 ವರ್ಷಗಳ ಹಿಂದೆ ಅಪ್ಪಣೆಯನ್ನು ಕೊಟ್ಟಾರೆ, ಈ ಜಗತ್ತಿನೊಳಗೆ ಇರುವಂಥ ಭಾಷೆಗಳು ಅವು ಎರಡು, ಒಂದು ದೇವ ಭಾಷೆ, ಇನ್ನೊಂದು ಈ ಜಗತ್ತಿನಲ್ಲಿ ಮಾನವ ರೂಪದಲ್ಲಿ ಬಂದು ಬದುಕನ್ನು ಸಾರ್ಥಕ ಮಾಡಿಕೊಂಡು ಭಗವಂತನ ಅಪ್ಪಣೆಯನ್ನು ಒಪ್ಪಿ ಒಂದು ದಿನ ಅವನ ಪಾದವನ್ನು ಸೇರುವಂಥ ಭಕ್ತನ ಭಾಷೆ. ಎರಡು ಭಾಷೆಗಳು. ದೇವನ ಭಾಷೆ ಏನು ಈ ಜಗತ್ತಿನಲ್ಲಿ? ಕೊಲುವೆನೆಂಬ ಭಾಷೆ. ಒಂದು ದಿನ ನಿನ್ನ ಕತಿ ಮುಗಿಸ್ತೀನಿ ಅಂತ ನಾವ, ನಿನ್ನ ಕಳಿಸಿದ್ದೇ ನನ್ನಲ್ಲಿ ಕರೆದುಕೊಳ್ಳುವ ಸಲುವಾಗಿ, ನೀನು 1000 ವರ್ಷದ ಚಿರಂಜೀವಿಯಾಗಿ ಬಾಳಲು ನಿನಗೆ ಅವಕಾಶ ಇಲ್ಲ ಮಾನವ. ನಾನು ಕೊಟ್ಟ ಆಯುಷ್ಯದ ಘಳಿಗೆಯನ್ನು ಬಳಸಿಕೊಂಡು ಸಾರ್ಥಕತೆಯ ಬದುಕನ್ನು ಕಳೀಬೇಕು, ಅಷ್ಟೇ ನಿನಗೆ ನಾನು ಕೊಟ್ಟಿರುವ ಒಂದು ಅವಕಾಶ. ನಾನು ನಿನಗೆ ಕೊಟ್ಟಿರುವಂತ ಒಂದು ಕಾಣಿಕೆ, ಒಂದು ಕೊಡುಗೆ. ಒಬ್ಬ ಇಂಗ್ಲಿಷ್ ಅನುಭಾವಿ ಹೇಳ್ತಾನೆ, ಲೈಫ್ ಈಸ್ ಎ ಗಿಫ್ಟ್. ವಾಟ್ ಈಸ್ ಲೈಫ್? ಜೀವನ ಅಂದ್ರೇನು? ಉತ್ತರ ಬಹಳ ಚಂದ ಕೊಟ್ಟ, ಲೈಫ್ ಈಸ್ ಎ ಗಿಫ್ಟ್, ಅಸೆಪ್ಟ್ ಇಟ್. ಅದನ್ನು ಒಪ್ಕೋ, ಅದನ್ನು ಬಹಳ ಪ್ರಾಮಾಣಿಕವಾಗಿ ಒಪ್ಕೋ, ಅಲ್ಲಗಳಿಬೇಡ. ನೋಡಿ, ಬಸವಣ್ಣನವರು ಜಗತ್ತನ್ನೇ ಎಚ್ಚರಿಸಿದರು, ಕೊಲುವೆನೆಂಬ ಭಾಷೆ ದೇವನದು, ಆದರೆ ಭಕ್ತ ನನ್ನನ್ನು ಕೊಲ್ಲಬಹುದು, ನಾನು ನಿನ್ನ ಪಾದವನ್ನು ಸೇರುವುದರೊಳಗಾಗಿನೇ ಈ ಜೀವನವನ್ನು ಗೆಲ್ಲುತ್ತೇನೆ ಅನ್ನುವುದು ಭಕ್ತನ ಭಾಷೆ. ನೋಡಿ, ನವಖಂಡ ಪೃಥ್ವಿಯಲ್ಲಿ ಕೇಳಿರಯ್ಯ ಎರಡಾಳಿನ ಭಾಷೆಯ, ಇವೆರಡೇ ಭಾಷೆಗಳು. ಆ ಅರ್ಥದಲ್ಲಿ ಅಜಗಣ್ಣ ಮುಕ್ತಾಯಿಯನ್ನ ಎಚ್ಚರಿಸ್ತಾನೆ, ಹುಚ್ಚಿ ಹುಟ್ಟು ಸಾವು ಇದು ಪ್ರಕೃತಿಯ ಸಹಜ ಧರ್ಮ, ತಂದೆ ತಾಯಿಗಳು ಹೋದರು ಅನ್ನುವಂಥ ವ್ಯಥೆ ಬೇಡುವ. ಲಿಂಗದರುವಿನಲ್ಲಿ ಕಾಯಕದ ನಿಷ್ಠೆಯಲ್ಲಿ ತಂದೆ ತಾಯಿಗಳು ತೋರಿದ ಅರಿವಿನ ಮಾರ್ಗದಲ್ಲಿ ಮನಸ್ಸನ್ನ ಗಟ್ಟಿ ಮಾಡಿಕೋ, ಅದೇ ಸಂದೇಶವನ್ನ ಅಥಣೀಶರು ನಮಗೆಲ್ಲ ಕೊಟ್ಟರು, ಗಟ್ಟಿ ಮಾಡಿಕೋ ಎದೆಯ. ಯಾವಾಗ ನೀ ಗಟ್ಟಿ ಆಗ್ತಿದಿ ಆವಾಗ ಅವನು ಭೆಟ್ಟಿ ಆಗ್ತದೆ. ಅವರು ಬಹಳ ಗಟ್ಟಿದಾರ್ರಿ, ಗಟ್ಟಿ ಮಾಡಿಕೋ ಎದೆಯ. ಎಂಥ ಸಂದೇಶವನ್ನು ಕೊಟ್ಟಾರೆ ಪೂಜ್ಯರು. ಇದೇ ಮಾತನ್ನ ಅಜಗಣ್ಣ ಮುಕ್ತಾಯಿಗೆ ಅಪ್ಪಣೆಯನ್ನ ಕೊಟ್ಟ, ಯವ ಗಟ್ಟಿಯಾಗೋ, ದುಃಖ ಪಡಬೇಡ, ಹುಟ್ಟು ಸಾವು ಇದು ಸಹಜ. ತಂಗಿ ಒಂದು ಮಾತು ಹೇಳ್ತೀನಿ ಕೇಳು, ಅವನ ಹೊಟ್ಟೆಯಾಗಿಂದ
ಭೂಮಿಗೆ ಬಂದಾಗ ನನ್ನ ಬಾಯಿಯೊಳಗ ನಿನ್ನ ಬಾಯಿಯೊಳಗ ಹಲ್ಲಿದ್ದಿಲ್ಲ. ಅಜಗಣ್ಣ ಎಷ್ಟು ಚಂದ ಹೇಳ್ತಾನ, ಅವನ ಹೊಟ್ಟೆಯಾಗಿಂದ ಭೂಮಿಗೆ ಬಿದ್ದಾಗ ನನ್ನ ಬಾಯಿಯೊಳಗ ನಿನ್ನ ಬಾಯಿಯೊಳಗ ಹಲ್ಲಿದ್ದಿಲ್ಲ. ಹಂಗಂದ ಮಾತ್ರಕ್ಕೆ ನಮ್ಮ ಇಬ್ಬರಿಗೆ ಇದ್ದಿಲ್ಲ ಅಂತ ಅರ್ಥ ಅಲ್ಲ. ಯಾರು ಹುಟ್ಟಿ ಬರ್ತಾರ ಅವ್ರ ಬಾಯಾಗ ಇದ್ವೇನ್ರಿ ಮತ್ತೆ ನಿಮಗೆ? ಮತ್ತು ಹೌದು, ಮತ್ತು ನಾ ಸುಳ್ಳು ಹೇಳಬಾರ್ದಲ್ಲ. ಯಾರಿಗೂ ಇರೋದಿಲ್ಲ, ಬರೇ ನಾಲಿಗೆ ಇರ್ತದ, ಹಲ್ಲಿರೋದಿಲ್ಲ. ಹಲ್ಲು ನಂತರ ಬರ್ತಾವ, ಹಾಲಲ್ಲಂತ ಬರ್ತಾವ. ಮೊದಲು ಹಾಲು ಕುಡಿದ ಮೇಲೆ ಬರುವಂಥ ಹಲ್ಲುಗಳಿಗೆ ಹಾಲಲ್ಲಂತ ಕರೀತಾರೆ. ಅವು ಬೀಳ್ತಾವ, ಅವು ಯಾವಾಗ ಬೀಳ್ತಾವ ಗೊತ್ತೇ ಆಗಲ್ಲ. ಶಾಲೆಗೆ ಹೋಗಿ ಬರೋ ಮುಂದೆ ಬೀಳ್ತಾವ, ಬಿದ್ದಾವ ಎಲ್ಲರಿಗೆ ಅನುಭವಕ್ಕೆ. ಬಿದ್ದುಗಳೇ ನಾವೇನು ದಾರಿಯಾಗಿ ಒಗೆದು ಬಂದಿಲ್ಲ, ಒಗೆದ್ರೆ ಏನು ಯಾರು ಕೈಯಾಗಿ ಹಿಡ್ಕೊಂಡು ಅಡುಗೆ ಮನೆಗೆ ಬಂದು ಅವನ ಮುಂದೆ ಅಂಗೈ ಚಾಚಿ ಅವ್ವ ಅಲ್ಲ. ಆವಾಗ ಹಾಕಿ ಹೌದಾ ಬಾಳ ಪುಟ್ಟ ಬಿತ್ತಾ ಚಲೋ ಆಯ್ತು. ಅಲ್ಲೊಂದೀಟ ಆಕಳ ಸಗಣಿ ತಗೋ, ಆಕಳ ಸಗಣ್ಯಾಗ ಗುಳ್ಳಿ ಮಾಡಿ ಅದರೊಳಗೆ ಅದನ್ನಿಟ್ಟು ಅಲ್ಲಿ ನಿಮ್ಮ ಅತ್ತಿ ಹೊಟ್ಟಲೆ ಅದಳ ಹಾಕಿ ಮಳಗಿ ಮ್ಯಾಗ ಒಗದ್ ಬಾ ಅಂತ. ಹಿಂಗೆ ಅಂತಾರ್ರಿ ನಮ್ಮ ಕಡೆ, ಮತ್ತು ಈ ಕಡೆ ಅಂತಾರೋ ಇಲ್ಲಿ ಗೊತ್ತಿಲ್ಲ ನನಗೆ. ಏನ್ರಿ ಏ ಬರೋಬರಿ ಅದ ನಂಪ ನಮ್ಮ ಪರವಾಗಿ ಅದು ಮಂದಿ ಹಿಂಗೆ ಅಂತಾರ್ರಿ. ಅದು ಯಾಕಂತಾರೋ ಇವತ್ತಿಂತನ ಭಾಳ ತಲೆ ಕೆಡಿಸ್ಕೊಂಡಿನಿ ನಾನು. ಅತ್ತಿ ಮಾಳಿಗೆ ಮ್ಯಾಗ ಯಾಕೆ ಒಗಿಸಿದ್ರು, ಬೇರೆ ಯಾರೂ ಇದ್ದಿಲ್ಲ, ಹಳ್ಳಕ್ಕೆ ಹೋಗಿ ಅಂತ ಹೇಳಿಲ್ಲ. ಅತ್ತಿ ಮಾಳಿಗೆ ಮ್ಯಾಗ ಅದು ಹಾಕಿ ಹಟ್ಲೆ ಅದಳಂತ ಅದಕ್ಕೆ ಒಗೆದು ಬರ್ಬೇಕಂತ. ಹಿಂಗೆ ಅವು ಅಂತಾಳ ಇದು ಪಾಪ ಬಡ ಬಡ ತೊಗೊಂಡೋಗಿ ಒಗೆದ ಬರ್ತದೆ. ನೀವು ಒಗೆದವ್ರು ಅದೀರಿ, ನಾನು ಒಗೆದವನ ಅದೀನಿ. ಇವತ್ತಿನ ತನಕ ನನಗೆ ಉತ್ತರ ಸಿಕ್ಕಿಲ್ಲ, ಮತ್ತು ನಿಮ್ಗೆ ಉತ್ತರ ಸಿಕ್ಕರೆ ನನಗೆ ಹೇಳ್ರಿ, ನಾನು ಅದನ್ನು ಸುಧಾರಿಸ್ಕೊಂಡು ಮುಂದಿನ ಊರಾಗ ಹೇಳ್ತೀನಿ. ನಿಮ್ಮ ತಲೆಯಾಗಿ ಬಿಟ್ಟಿನಿ ಹುಡುಕ್ರಿ ಇನ್ನು ಮೇಲೆ. ಅಜಗಣ್ಣ ಹೇಳ್ತಾನೆ ಅನುಭವದ ಮಾತನ್ನ, ತಂಗಿ ಹುಟ್ಟಿದಾಗ ಹಲ್ಲಿರಲಿಲ್ಲ, ನಡು ಬರ್ತಾವ, ವಯಸ್ಸಾಗಿ ಸಾಯುವ ಮುಂದೆಯೂ ಕೂಡ ಹಲ್ಲು ಒಂದೂ ಇರೋದಿಲ್ಲ. ಹೆಂಗೆ ಬಂದಿದ್ವಿ, ತಾಯಿಯ ಗರ್ಭದಿಂದ ಬಂದಾಗ ಹಲ್ಲುಗಳು ಇರಲಿಲ್ಲ, ಭೂತಾಯಿಯ ಗರ್ಭವನ್ನು ಸೇರುವಾಗ ಹಲ್ಲುಗಳು ಇರೋದಿಲ್ಲ. ಇದು ಸೃಷ್ಟಿಯ ಸಹಜವಾದ ನೇಮ ಅದ, ನೇಮ ಅದ. ಹಾಗೆ ಬಂದಾಗ ಹಲ್ಲಿಲ್ಲದೆ ಬಂದವರು ನಾವು, ಹೋಗುವ ಮುಂದೆ ಹಲ್ಲಿಲ್ಲದೆ ಹೋಗುವವರು ನಾವು, ಬರುವಾಗ ತಾಯಿ ತಂದೆ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೂ ಇಲ್ಲದೆ ಬಂದವರು, ಬಂದ ಮೇಲೆ ಹಲ್ಲು ಬಂದಂತೆ ಸಂಬಂಧಗಳು ಬಂದು ಕೊಂಡಿ ಆಗ್ತಾವೆ ತಂಗಿ. ಕೊನೆಗೊಂದು ದಿನ ಎಲ್ಲ ಕೊಂಡಿಗಳು ಕಳಚಿಕೊಳ್ಳುತ್ತವೆ. ಒಬ್ಬಂಟಿಯಾಗಿ ಬಂದವರು ಒಬ್ಬಂಟಿಯಾಗಿ ಹೋಗಬೇಕವ್ವ. ಇದರ ಅರಿವೇ ನಿಜವಾದ ಆಧ್ಯಾತ್ಮ. ಇದರ ಅರಿವಿನ ದಾರಿಯನ್ನು ಕಂಡುಕೊಂಡು ಅಂದ್ರೆ ನೀನು ನಿಜವಾಗಲೂ ಕೂಡ ಮುಕ್ತಾಯಿ ಆಗ್ತಿ ಅಂತ ತಿಳ್ಕೊಂಡು ಅಜಗಣ್ಣ ಅನುಭವದ ಅರಿವಿನ ಮಾತನಾಡಿದ. ಎಷ್ಟು ಚಲೋ ಮಾತುಗಳು, ಎಂಥ ಅರಿವು ಅಜಗಣ್ಣನ ಅರಿವು.